ಹಾಯ್, ನಾನು ಅಶ್ವಿನ್. ಸೊ ನಿನ್ನೆ ನ್ಯೂಸಲ್ಲೆಲ್ಲ ಬರೀ ಮೀಟೂನೇ. ಏನಿದೆ ಆ್ಯಕ್ಚುಲಿ ಮೀಟೂ? ದ ಚಿಕ್ ವರ್ಲ್ಡು ಅಮೇರಿಕಾದಿಂದ ಸ್ಟಾರ್ಟ್ ಆಗಿ ಇಡೀ ಪ್ರಪಂಚಕ್ಕೇ ಹಬ್ಬಿದೆ. ಆ್ಯಕ್ಚುಲಿ ಇದೊಂದೇ ಪದ ಅಲ್ಲ, ಇಂಟಾಲರೆನ್ಸ್, ಲೆಫ್ಟಿಸ್ಟ್, ರೈಟಿಸ್ಟ್, ಫೆಮಿನಿಸ್ಟ್, ರೇಸಿಸ್ಟ್, ಈ ಥರ ತುಂಬಾ ಪದಗಳು ಅಮೇರಿಕಾದಿಂದ ಬಂದಿದೆ. ಕೆಲವು ಪದಗಳನ್ನ ತುಂಬಾ ಪವರ್ಫುಲ್ಲಾಗಿ ಯೂಸ್ ಮಾಡ್ಕೋಬೋದು. ಇದು ಅಮೇರಿಕನ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ದೊಡ್ಡ ದೊಡ್ಡ ಆಂದೋಲನಗಳು, ಚಳವಳಿಗಳು ಸಕ್ಸಸ್ಫುಲ್ ಆಗೋಕ್ಕೆ ಇಂಥ ವರ್ಡ್ಸ್ಗಳೇ ಕಾರಣ ಆಗಿರುತ್ತೆ. ನಮ್ಮ ದೇಶದಲ್ಲಿ ಕೂಡ 3 ವರ್ಷಗಳ ಹಿಂದೆನೇ ಈ ಥರ ಪದಗಳನ್ನ ಉಪಯೋಗಿಸ್ಕೊಂಡಿದ್ದೀವಿ. ಜೈ ಹಿಂದ್ ಮತ್ತು ವಂದೇ ಮಾತ್ರ, ಇದೆರಡು ಪದಗಳನ್ನ ಕೇಳಿದ್ರೆ ಇಡೀ ದೇಶನೇ ಒಂದಾಗುತ್ತೆ. ಮೀ ಟೂ ವಿಷಯಕ್ಕೆ ಬರೋಣ. ಈಗ ಇದನ್ನು ಫಸ್ಟ್ ಯೂಸ್ ಮಾಡಿದ್ದು ತರಾಣಾ ಬರ್ಕ್ ಅನ್ನೋ ಆಫ್ರಿಕನ್ ಅಮೇರಿಕನ್ ಮಹಿಳೆ. ವಾಟ್ಸಪ್ನಲ್ಲಿ ಅವ್ರ ಫೋಟೋಗಳನ್ನ ನೋಡಿರ್ತೀರಾ ನೀವು. 1997 ಅವ್ರ ವಯಸ್ಸು 24. ಆಗ 13 ವರ್ಷದ ಹೆವನ್ ಅನ್ನೋ ಒಂದು ಹುಡುಗಿ ನನ್ನ ಚಿಕ್ಕಪ್ಪ ತನ್ನ ಮೇಲೆ ಅಸಹ್ಯವಾಗಿ ನಡ್ಕೊತಾನೆ ಅಂತ ಹತ್ಕೊಂಡು ಹೇಳ್ಕೊಂಡಿರ್ತಾಳೆ. ಆ ಟೈಪ್ನಲ್ಲಿ ತರಾನಾಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಹೆಂಗೆ ಸಮಾಧಾನ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಂಗುವೆ ಫಾರ್ ಮೀ ಟು ಅಂತ ಹೇಳಬೇಕಾಗಿತ್ತು ಅಂತ ಅನ್ಕೋತಾರೆ. ಮೊದಲನೇ ಬಾರಿಗೆ ಮೀ ಟು ಅನ್ನೋ ಪದ ಬೇರೆ ಹುಡುಗಿರಿಗೆ ಎಷ್ಟು ಸಮಾಧಾನ ಕೊಡುತ್ತೆ ಅನ್ನೋದು ತರಾನಾಗೆ ಅರ್ಥ ಆಗಿರುತ್ತೆ. ಈ ಇನ್ಸಿಡೆಂಟ್ ಮತ್ತು ಹಲವಾರು ಈ ಥರದ ಇನ್ಸಿಡೆಂಟ್ಸನ್ನ ನೋಡಿ ಒಂದು ಸೇವಾ ಸಂಸ್ಥೆಯನ್ನು ಕೂಡ ಓಪನ್ ಮಾಡಿರ್ತಾರೆ. ಈಗಿನ ಫೇಸ್ಬುಕ್ ಥರ ಮೈಸ್ಪೇಸ್ ಅನ್ನೋದು 2006 ಇಸ್ವಿನಲ್ಲಿ ತುಂಬ ಪಾಪ್ಯುಲರ್ ಸೋಷಿಯಲ್ ಮೀಡಿಯಾ ಆಗಿರುತ್ತೆ. ಅಲ್ಲಿ ಮೊದಲನೇ ಬಾರಿಗೆ ಮೀ ಟೂ ಪದನ ಯೂಸ್ ಮಾಡ್ತಾರೆ. ಡಾಕ್ಯುಮೆಂಟ್ರಿ ಕೂಡ ಮಾಡಿರ್ತಾರೆ, ಜನಸಾಮಾನ್ಯರಲ್ಲಿ ತುಂಬಾ ಪಾಪ್ಯುಲರ್ ಆಗಿರುತ್ತೆ. ಆಲ್ಮೋಸ್ಟ್ 11 ವರ್ಷದ ನಂತರ 2017 ಇಸ್ವಿನಲ್ಲಿ ಹಾಲಿವುಡ್ ಆ್ಯಕ್ಟ್ರೆಸ್ ಅಲಿಸಾ ಮಿಲಾನೋ ಟ್ವಿಟ್ಟರ್ನಲ್ಲಿ ಮತ್ತೆ ಮೀ ಟೂನ ಯೂಸ್ ಮಾಡ್ತಾರೆ. ತನ್ನ ಫಾಲೋವರ್ಸ್ಗೆ ನಿಮ್ಗೆ ಯಾವ್ದಾದ್ರು ಹೆರಾಸ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮೀ ಟೂ ಅಂತ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಶೇರ್ ಮಾಡ್ಕೊಳ್ಳಿ ಅಂತ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿ ಒಂದೇ ದಿನದಲ್ಲಿ 12 million ಅಂದರೆ 120 lakh ಜನ ಫೇಸ್ಬುಕ್ನಲ್ಲಿ ಮೀ ಟೂ ಬಗ್ಗೆ ಪೋಸ್ಟ್ ಮಾಡಿರ್ತಾರೆ. ಇಂಡಿಯಾದಲ್ಲೂ ತುಂಬ ಹುಡುಗಿರು ಪೋಸ್ಟ್ ಮಾಡಿರ್ತಾರೆ, ಆದರೆ ಅದನ್ನ ಯಾರು ಸೀರಿಯಸ್ ಆಗಿ ತಗೊಂಡಿರಲ್ಲ. ರೀಸೆಂಟಾಗಿ ತನುಶ್ರೀ ದತ್ತ ಫೇಮಸ್ ಆ್ಯಕ್ಟರ್ ನಾನಾ ಪಟೇಕರ್ ಮೇಲೆ ಆರೋಪ ಮಾಡ್ತಾರೆ. ಇಂಡಿಯಾದಲ್ಲಿ ಮೀ ಟೂ ಬರೀ ಬಾಯ್ ಮಾತಿಗೆ, ಬೇರೆ ಏನೂ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಇದು ಟಿ ವಿನಲ್ಲಿ ಪ್ರಸಾರ ಆದ ತಕ್ಷಣವೇ ಇಂಡಿಯಾದಲ್ಲಿ ಮೀ ಟೂ ಮೂಮೆಂಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮೊನ್ನೆ ತಮಿಳುನಾಡಿನ ಫೇಮಸ್ ರೈಟರ್ ವೈರಮುತ್ತು ಅವ್ರ ಮೇಲೆ ಆರೋಪ ಬಂತು, ಹಾಗೆ ರಘುದೀಕ್ಷಿತ್, ಇವತ್ತು ಅರ್ಜುನ್ ಸರ್ಜಾ ಅವ್ರ ಮೇಲೂ ಆರೋಪ ಬಂದಿದೆ. ಆರೋಪ ಮಾಡಿರೋದು ತುಂಬ ಫೇಮಸ್ ಆ್ಯಕ್ಟ್ರೆಸ್ ಶ್ರುತಿ ಹರಿಹರನ್ ಅವರು. ಇದು ತುಂಬ ಶಾಕಿಂಗ್ ಮತ್ತು ಡಿಸ್ಟರ್ಬಿಂಗ್ ಕೂಡ. ಶ್ರುತಿ ಹರಿಹರನ್ ಅವರ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ, ನೀತು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರಂತೆ. ಎನಿವೆ, ಫೇಮಸ್ ಡೈರೆಕ್ಟರ್ ಮತ್ತು ಪೊಲಿಟಿಷಿಯನ್ ಮೇಲೆ ವಿಡಿಯೋ ಸಮೇತ ಆರೋಪ ಬಂದಿತ್ತು. ಆಗ ಕೂಡ ಯಾವ ಹುಡುಗಿರುವೆ ನಮಗೂ ಈ ಥರ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಕ್ಕೆ ಮುಂದೆ ಬಂದಿರಲಿಲ್ಲ. ಮೀ ಟೂ ಅನ್ನೋ ಒಂದು ಸಣ್ಣ ಪದದ ಶಕ್ತಿಯಿಂದ ತುಂಬ ಜನ ಹುಡುಗಿರಿಗೆ ಒಂಥರ ಧೈರ್ಯ ಬಂದಿದೆ, ತುಂಬ ಹುಡುಗಿರು ಹೇಳ್ಕೊಳಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸ್ಯಾಡ್ ನ್ಯೂಸ್ ಅಂದರೆ ಕೆಲವ್ರು ಹುಡುಗಿರು ಇದನ್ನ ಮಿಸ್ಯೂಸ್ ಮಾಡ್ಕೊತಾರೆ, ಇನ್ನು ಕೆಲವ್ರಿಗೆ ಇದ್ರದ್ದು ಸೆನ್ಸಿಟಿವ್ನೆಸ್ ಅರ್ಥನೇ ಆಗಿರಲ್ಲ. ಹುಡುಗರು ಪ್ರಪೋಸ್ ಮಾಡೋದನ್ನ, ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತ ಬೈದರೆ ಸಣ್ಣ ಪುಟ್ಟ ಜಗಳನ್ನ ಕೆಲವರು ಮೀ ಟೂ ಅಂತ ಶೇರ್ ಮಾಡ್ತಾರೆ. ಇದು ವೆರಿ ಬ್ಯಾಡ್ ಮತ್ತು ವೆರಿ ಡೇಂಜರಸ್, ಹುಡುಗನ ಫ್ಯೂಚರ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಸೀಸನ್ 5 ಅಲ್ಲಿ ಸಮೀರ್ ಆಚಾರ್ಯ ಅವ್ರ ಮೇಲೆ ಈ ಥರದೊಂದು ಆರೋಪ ಬಂದಿರುತ್ತೆ. ಎಲ್ಲ ರೆಕಾರ್ಡಲ್ಲಿ ಇರೋದ್ರಿಂದ ಅವರು ಸೇಫ್ ಆಗಿರ್ತಾರೆ. ಅಮೆರಿಕದಲ್ಲಿ ಕೂಡ ತುಂಬಾ ಮಿಸ್ಯೂಸ್ ಆಗಿರುತ್ತೆ, ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗಿರುತ್ತೆ. ಪದಗಳನ್ನ ಒಂದು ಶಕ್ತಿಯಾಗಿ ಹೆಂಗೆ ಉಪಯೋಗಿಸ್ಕೋಬಹುದು ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಮೀ ಟೂ ಅನ್ನೋ ವರ್ಡ್ ಹುಡುಗಿರಿಗೆ ಒಂಥರ ಧೈರ್ಯ ಕೊಡುತ್ತೆ, ಅದನ್ನ ನಾವೆಲ್ಲ ಸಪೋರ್ಟ್ ಮಾಡಬೇಕು, ಆದರೆ ಅದು ಮಿಸ್ಯೂಸ್ ಆಗಬಾರ್ದು. ಸಣ್ಣ ಪುಟ್ಟ ಜಗಳನ್ನ ಮೀ ಟೂ ಅಂತ ಟ್ಯಾಗ್ ಮಾಡೋದು ಸರಿ ಇಲ್ಲ. ಮೀ ಟೂ ಯೂಸ್ ಮಾಡೋಕ್ಕೆ ಸಾಲಿಡ್ ಪ್ರೂಫ್ ಮತ್ತು ಫ್ಯಾಕ್ಟ್ಸ್ ಚೆಕ್ ಆಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮೀ ಟೂ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಹಾಕಿ, ನನ್ನ ಹಳೆ ವಿಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.